ನಮಸ್ಕಾರ, ನಾನು ನಿಮ್ಮ ನವೀನ್. ಮೊನ್ನೆ ಒಂದು ಒಳ್ಳೆ ಮಸಾಲೆ ದೋಸೆ ಮಾಡಿ ತೋರಿಸಿದ್ದು ನಿಮಗೆ. ಆವಾಗ ಕಮೆಂಟಲ್ಲಿ ಸುಮಾರು ಜನ ಹೇಳಿದರು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು. ಇವತ್ತು ನಾವು ಕಡಲೆ ಬೀಜ, ತೆಂಗಿನ ತುರಿ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಹೋಟೆಲ್ ಸ್ಟೈಲ್ ಚಟ್ನಿ ತೋರಿಸ್ತೀವಿ. ಇವತ್ತು ಹೋಟೆಲಲ್ಲಿ ಯಾಕೆ ಚಟ್ನಿ ಅಷ್ಟೊಂದು ಟೇಸ್ಟಾಗಿರುತ್ತೆ, ಮನೇಲಿ ಯಾಕೆ ಟೇಸ್ಟಾಗಿ ಬರಲ್ಲ, ಕಾರಣ ಏನು ಗೊತ್ತಾ? ಇಷ್ಟೊಂದೆಲ್ಲ ಹಾಕಿದ್ರೇ ಆ ಒಂದು ಟೇಸ್ಟ್ ಕೊಡೋದು ಆ ರೆಸ್ಟೋರೆಂಟ್ ಚಟ್ನಿ. ಅದು ಮಾಡೋ ವಿಧಾನ ಕೂಡ ನಾವು ಇವತ್ತು ಹೇಳ್ಕೊಡ್ತೀವಿ, ಬನ್ನಿ ಮಾಡೋಣ. ಕಡಲೆ ಬೀಜ ತೊಗೊಂಡಿದ್ದೀವಿ, ಹೆಚ್ಚು ಕಡಿಮೆ ಮುಕ್ಕಾಲು ಬೌಲ್ಗಿಂತ ಜಾಸ್ತಿ ಇದೆ, 100-150 ಗ್ರಾಮ್ ಕಡಲೆ ಬೀಜ ಇದೆ. ಇದನ್ನು ಫಸ್ಟ್ ಹುರ್ಕೊಂಡು ಇದ್ರ ಮೇಲಿರೋ ಸಿಪ್ಪೆ ತೆಗಿಬೇಕು. ಕಡಲೆ ಬೀಜನ ನಾವು ಹುರ್ಕೊಂಡು ಹಾಕ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ಹುರಿದಷ್ಟು ಕಡಲೆ ಬೀಜ ಟೇಸ್ಟ್ ಬರುತ್ತೆ, ಆಮೇಲೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹಾಗೆ ಎಡ್ಕೊಂಬಿಡುತ್ತೆ, ಆ ಸಿಪ್ಪೆನ ನಾವು ಬೇರೆ ಮಾಡಿಬಿಡ್ತೀವಿ. ಸಿಪ್ಪೆ ಸ್ವಲ್ಪ ಕಹಿ ಅಂಶ ಕೊಡುತ್ತೆ. ನೋಡಿ, ಈ ಥರ ಉರಿವಾಗ ಹಾಗೆ ಓಪನ್ ಆಗಬೇಕದು. ಕಡಲೆ ಬೀಜ ಪಟ್ ಪಟ್ ಅಂತ ಹೊಡೆದು ಓಪನ್ ಆಗ್ತಾ ಇದೆ. ನಮ್ಮ ಇವಾಗ ಕಡಲೆ ಬೀಜ ಹುರ್ಕೊಂಡಿದ್ದೀವಿ, ಇದು ಸ್ವಲ್ಪ ತಣ್ಣಗಾಗಬೇಕು. ಹಾಗೆ ಇನ್ನೂ ಒಂದು 2-3 ಪದಾರ್ಥನ ಹುರ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಒಂದು 10 ಮೆಣಸಿನಕಾಯಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಒಂದು ಅರ್ಧ ಈರುಳ್ಳಿ, ಒಂದು ಸಣ್ಣ ಸಣ್ಣ ಪೀಸು, ಒಂದು 4 ಶುಂಠಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಒಂದು 10 ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸಷ್ಟು ಹುಣಸೆಹಣ್ಣು, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಫ್ರೈ ಮಾಡ್ಕೊಳ್ಳೋ ಕಾರಣ ಇಷ್ಟೇ, ತುಂಬ ಟೇಸ್ಟಾಗಿ ಬರುತ್ತೆ, ಅದರಲ್ಲಿರೋ ಹಸಿ ಅಂಶ ಹೊರಟೋಗ್ಬಿಡುತ್ತೆ. ನಮ್ಮ ಊರು ಸೈಡು ಅಂದರೆ ನಮ್ಮ ಮಂಡ್ಯ ಸೈಡು, ಮೈಸೂರು ಸೈಡೆಲ್ಲ ಹೋದಾಗ, ನಮ್ಮ ಅಜ್ಜಿ ಮನೆ, ನಮ್ಮ ದೊಡ್ಡಮ್ಮನ ಮನೆಯಲ್ಲೆಲ್ಲ ಹೋದಾಗ ನಾವು ನೋಡಿರ್ತೀವಿ. ನಾವು ಅವರು ಪ್ರತಿಯೊಂದು ಸುಟ್ಟುಬಿಟ್ಟು ಹುರಿದ್ಬಿಟ್ಟು ಹಾಗೆ ಅಡುಗೆ ಮಾಡೋದು. ಸೊ ಹಾಗಾಗಿ ನಾವು ಎಷ್ಟು ತಿಂದ್ರೂ ಅದು ಆ್ಯಸಿಡಿಟಿ ಅನ್ಸಲ್ಲ, ಗ್ಯಾಸ್ಟ್ರಿಕ್ ಅನ್ಸಲ್ಲ, ಟೇಸ್ಟಾಗಿರುತ್ತೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತಿಂತೀವಿ ನಾವು. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ, ಈಗ ಇದನ್ನು ನಾವು ಮಿಕ್ಸಿ ಹಾಕ್ಕೊಂಡು ಬರೋಣ. ನೋಡಿ, ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದಿದ್ದೀವಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕಡಲೆ ಬೀಜ ಹಾಕ್ಕೊಂಡಿದ್ದೀವಿ, ಅದ್ರ ಜೊತೆಗೆ 1 ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೋ ಅದನ್ನು ಹಾಕಿದ್ದೀವಿ. ಉರ್ಗಡ್ಲೆ ಎಷ್ಟು ತೊಗೊಂಡಿದ್ದೋ ಅಷ್ಟೇ ತೆಂಗಿನ ತುರಿ ಕೂಡ ತೊಗೊಂಡಿದ್ದೀವಿ. ತೆಂಗಿನ ತುರಿ ಆ್ಯಕ್ಚುಲಿ ಹೋಟ್ಲಲ್ಲಿ ಹಾಕಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಲೈಕ್ 2-3 ಅವರ್ ಆಯಿತು ಅಂದರೆ ತೆಂಗಿನಕಾಯಿ ಹಾಕಿರೋವಂಥದ್ದು ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕೋದಿಲ್ಲ. ನಾವು ಹಾಕಿದ್ದೀವಿ ಯಾಕಂದರೆ ಮನೆಗೋಸ್ಕರ. ಇದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀವಿ, ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಇದನ್ನು ರುಬ್ಬಬೇಕು, ರುಬ್ಬಿಕೊಂಡು ಲಾಸ್ಟ್ ಇನ್ನೊಂದು ರೌಂಡ್ ತಿರುಗಿಸಿ ಎತ್ಕೊಳ್ತೀವಿ ಅಂತ ಹೇಳ್ತೀವಲ್ಲ, ಆವಾಗ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿಕೊಂಡು ಎತ್ಕೊಂಬಿಡಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕೆ ಅಂದರೆ ಡ್ರೈ ಐಟಮ್ ಇದು. ನಾವಾಗಲೇ ಹೇಳ್ದು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ರುಬ್ಬಿಕೊಳ್ಳೋಣ ಅಂತ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ, 1/2 ಕಪ್ ಅಷ್ಟು ಸಾಕು. ಚಟ್ನಿನ ರುಬ್ಕೊಂಡಾಗಿದೆ, ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಗೊತ್ತಾಗ್ತಾ ಇದೆ ಆ ಕಲ್ಲರು, ಆ ಸ್ಟ್ರಕ್ಚರು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ, ಚಟ್ನಿ ಸ್ವಲ್ಪ ಈ ಚಟ್ನಿ ಸ್ವಲ್ಪ ನೀರು ಹಾಕಿದ್ರೇ ಚೆಂದ. ಇದಕ್ಕೊಂದು ಒಗ್ಗರಣೆ ಬೇಕಿವಾಗ, ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಚಮಚದಷ್ಟು ಎಣ್ಣೆ ಅಷ್ಟೇ, ಜಾಸ್ತಿ ಇಲ್ಲ. 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 2 ಮೆಣಸಿನಕಾಯಿ, 1 ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀವಿ. ಒಂದೊಳ್ಳೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಿ. ಚಟ್ನಿ ಅಂತೂ ಘಮ ಘಮ ಅಂತ ಇದೆ, ಹಾಗೇ ಕಡಲೆ ಬೀಜದ ಚಟ್ನಿ, ಅದಕ್ಕೆ ಸುಮಾರು ಏನೇನೋ ಐಟಮ್ ಹಾಕಿದ್ದೀವಿ, ಅದೆಲ್ಲ ಆವಾಗಲೇ ತೋರಿಸಿದ್ದೀವಿ ನಾವು. ತುಂಬ ಚೆನ್ನಾಗಿ ಬಂದಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು. ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೂಡ ಹಾಕಿದ್ದೀವಿ. ಆಂಧ್ರ ಹೋದರೆ ಇದೇ ಥರ ಚಟ್ನಿ ಮಾಡ್ತಾರೆ, ಅವರು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಒಣಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ, ಹಾಗಾಗಿ ಅಲ್ಲಿ ರೆಡ್ ಕಲರ್ ಇರುತ್ತೆ. ನಮ್ಮಲ್ಲಿ ನಾವು ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀವಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡಿದ್ದೀವಿ, ಹಾಗಾಗಿ ಗ್ರೀನ್ ಕಲರ್ ಇದೆ.
ಚಟ್ನಿನ ನಮಗೆ ಹಾಗೆ ಅದ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ ಸೊ ನಾವು ದೋಸೆ ಮೇಲೆ ಚಟ್ನಿ ಹಾಕೊಂಡು ಹೀಗೆ ತಗೊಂಡು ಹೀಗೆ ತಿನ್ನೋದೇ ನಮಗೆ ಇಷ್ಟ ನಾರ್ಮಲಾಗಿ ತೆಂಗಿನಕಾಯಿ ಚಟ್ನಿ ಉರುಗಡಲೆ ಚಟ್ನಿ ಎಲ್ಲ ಮಾಡ್ತೀರಾ ನೀವು ಮನೆಯಲ್ಲಿ ಈ ಥರ ಸ್ವಲ್ಪ ಟೈಮ್ ತಗೊಂಡು ಈ ಥರ ಸ್ಪೆಷಲಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಮಾಡಿ ಹಾಗೆ ಅದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ ಸೊ ನನಗೂ ಒಂಥರ ಖುಷಿ ಆಗುತ್ತೆ ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ನನಗೆ ಇನ್ನೇನೂ ಇಲ್ಲ ನನ್ನ ಒಂದು ಹಾನೆಸ್ಟ್ ಪ್ರಯತ್ನ ನಾನು ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನಾದರೂ ಹೊಸ ಅಡುಗೆಗಳು ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. Thank you.